ಹೇಗೂರು ಜಗದೀಶರಸ್ ಹುಟ್ಟು ಹೋರಾಟಗಾರ ಕನ್ನಡ ನಾಡು ನುಡಿಗೆ ಧಕ್ಕೆಯಾದಾಗ ಮುಂಚೂಣಿಯಲ್ಲಿ ನಿಲ್ಲುತ್ತಿದ್ದ ದಿಟ್ಟಗಾರ ಕಾಫಿ ನಾಡಿನ ಜನಸಾಮಾನ್ಯರಿಗೆ ತೊಂದರೆಯಾದಾಗ ಹೋರಾಟದ ಮೂಲಕ ಜನರನ್ನು ಸಂಘಟಿಸುತ್ತಿದ್ದ ಯುವ ಹೋರಾಟಗಾರ ನೆಲ ಜಲ ವಿಚಾರದಲ್ಲಿ ಜೀವವನ್ನೇ ಪಣಕ್ಕಿಟ್ಟು ಹೋರಾಡುತ್ತಿದ್ದ ಛಲಗಾರ ಇಂಥ ಹೋರಾಟಗಾರ ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ಹೇಳೋದಕ್ಕೆ ಗಂಟಲು ಒಣಗುತ್ತಿದೆ ಕಣ್ಣಿನ ರೆಪ್ಪೆ ಒದ್ದೆಯಾಗ್ತಿದೆ ಮನಸ್ಸು ಹೃದಯ ಭಾರ ಎನಿಸುತ್ತೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರ ನೆಚ್ಚಿನ ಶಿಷ್ಯರಾಗಿದ್ದ ಕರ್ನಾಟಕದ ರಕ್ಷಣಾ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿದ್ದ ತೇಗೂರು ಜಗದೀಶ್ ಅರಸ್ ಇಂದು ನಮ್ಮ ಜೊತೆ ಇಲ್ಲ ಜನರ ಮಧ್ಯೆ ಸದಾ ಇರ್ತಿದ್ದ ಅವರು ಶಾಶ್ವತ ನಿದ್ದೆಗೆ ಜಾರಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಕೆಲ ತಿಂಗಳಿಂದ ಮೆದುಳು ಸಂಬಂಧಿ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ತೇಗೂರು ಜಗದೀಶ್ ಅರಸ್ ಇಂದು ಇಹಲೋಕ ತ್ಯಜಿಸಿದ್ದಾರೆ ಚಿಕ್ಕಮಗಳೂರು ನಗರ ಸಮೀಪದ ತೇಗೂರು ಗ್ರಾಮದವರಾದ ಜಗದೀಶ್ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದರು ಕರವೇ ನಾರಾಯಣಗೌಡ ಬಣದಲ್ಲಿ ಗುರುತಿಸಿಕೊಂಡಿದ್ದ ಜಗದೀಶ್ ಕಳೆದ 15 ವರ್ಷಗಳಿಂದ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರಾಗಿ ಹೋರಾಟದಲ್ಲಿ ಸದಾ ಮುಂದೆ ಇರ್ತಿದ್ರು ಯಾವುದೇ ಪೊಲೀಸ್ ಕೇಸ್ಗೆ ಎದೆಗುಂದದೆ ಸಂಘಟನೆಯಲ್ಲಿ ಸಕ್ರಿಯ ಆಗಿದ್ರು ಸದಾ ಜನರ ಜೊತೆ ಜನರ ಮಧ್ಯೆಯೇ ಇರುತ್ತಿದ್ದ ತೇಗೂರು ಜಗದೀಶ್ ಅರಸ್ ಕಳೆದ ಕೆಲ ದಿನಗಳಿಂದ ಮೆದುಳು ಸಂಬಂಧಿ ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ರು ಎನ್ನಲಾಗಿದೆ ಈ ವಿಷಯ ತಿಳಿದ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ತೇಗೂರು ಜಗದೀಶ್ ಅವರ ಮನೆಗೆ ಭೇಟಿ ನೀಡಿ ಅವರ ಆರೋಗ್ಯ ವಿಚಾರಿಸಿದರು ಅಲ್ಲದೆ ಅವರ ಚಿಕಿತ್ಸೆಯ ಬಗ್ಗೆ ಬೆಂಗಳೂರು ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರು ಮತ್ತು ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿ 15 ದಿನಗಳ ಕಾಲ ಚಿಕಿತ್ಸೆ ಕೊಡಿಸಿದರು ಎನ್ನಲಾಗಿದೆ ಆದರೆ ಜಗದೀಶ್ ಅವರ ಆರೋಗ್ಯ ಸ್ಥಿತಿ ಬಿಗಡಾಯಿಸಿದ್ರಿಂದ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ ಸುಮಾರು 12:30 ಸಮಯಕ್ಕೆ ಸ್ವಗೃಹದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಕಾಲಕ್ರಮೇಣ ಕರವೇ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಆಗಿ ದಶಕಗಳ ಕಾಲ ಸಂಘಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿ ಉತ್ತುಂಗಕ್ಕೆ ತಂದಂತಹ ವ್ಯಕ್ತಿ ಅವರ ಅಕಾಲಿಕ ಮರಣ ಮನಸ್ಸಿಗೆ ತುಂಬ ನೋವುಂಟು ಮಾಡಿದೆ ಯಾವುದೇ ಒಂದು ಹೋರಾಟದ ರೂಪರೇಷೆಯನ್ನು ತಯಾರಿಸೋದ್ರಲ್ಲಿ ನಿಸಿಂಬ್ರವರು ಊರಿನ ಯಾವುದೇ ಕಷ್ಟ ಧಾರ್ಮಿಕ ಕಾರ್ಯಗಳು ಯಾವುದಿದ್ರೂ ಮುಂದಿರೋರು ನೆಲ ಜಲ ವಿಚಾರದಲ್ಲಿ ಹೆಚ್ಚೆಚ್ಚು ತೊಡಗಿಸಿಕೊಂಡಿದ್ದ ಜಗದೀಶ್ 48 ವರ್ಷ ಆಗಿದ್ರೂ ಮದುವೆಯಾಗಿರಲಿಲ್ಲ ಅವಿವಾಹಿತರಾಗಿದ್ದ ಜಗದೀಶ್ ತಂದೆ ತಾಯಿ ಮತ್ತು ಇಬ್ಬರು ಸಹೋದರರನ್ನ ಅಗಲಿದ್ದಾರೆ ಮನೆಯ ಬಳಿ ಕರವೇ ಕಾರ್ಯಕರ್ತರು ಅಭಿಮಾನಿಗಳು ಬಂಧು ಮಿತ್ರರು ಆಗಮಿಸಿ ಕಂಬನಿ ಮಿಡಿದ್ರು ಜಗದೀಶ್ ಅವರ ಹೋರಾಟ ನೆನೆದು ಕಣ್ಣೀರು ಹಾಕಿದ್ರು ಯಾವುದೇ ಅನ್ಯಾಯವಾದಾಗ ನಾನಿದ್ದೀನಿ ಅಂತ ಧೈರ್ಯ ತುಂಬುತ್ತಿದ್ದ ಜಗದೀಶ್ ಇಂದು ಇಲ್ಲದಿರೋದನ್ನ ಅರಗಿಸಿಕೊಳ್ಳಲಾರದೆ ದುಃಖ ತಪ್ತರಾಗಿದ್ರು ನಾನು ರಕ್ಷಣಾ ವೇದಿಕೆ ನಗರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾವು ಜಗಣನ ಕಳ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಿಗೆ ಹೇಳಬೇಕು ಅಂತೇಳಿದ್ರೆ ಚಿಕ್ಕಮಗಳೂರಿನ ಮಗ ಅವ್ರು ನಮ್ಮ ಚಿಕ್ಕಮಗಳೂರಿಗೆ ಇಡೀ ಯಾರಿಗೆ ಕೇಳಿದ್ರು ಕೂಡ ಅದೇ ತೇಗೂರು ಜಗದೀಶ್ ಯಾರು ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಂದು ಪ್ರತಿಭಟನೆ ಆಗಿರ್ಬೋದು ಯಾರಾದರೂ ಒಂದು ಹೆಣ್ಣು ಮಕ್ಕಳಿಗೆ ಏನಾದ್ರು ಒಂದು ತೊಂದರೆ ಆಯಿತು ಅಂದರೂ ಕೂಡ ಅವರು ಆ ಸ್ಥಾನದಲ್ಲಿ ಅವ್ರು ನಿಂತು ಅದಕ್ಕೆ ಒಂದು ಅವ್ರಿಗೆ ಏನು ಸೌಲಭ್ಯಗಳು ದೊರಕಬೇಕು ಅದನ್ನು ದೊರಕಿಸ್ಕೊಡ್ತಾ ಇದ್ರು ಇವತ್ತು ಅಂಥ ವ್ಯಕ್ತಿನ ನಾವು ಕಳ್ಕೊಂಡಿದ್ದೀವಿ ಇವತ್ತು ನಮ್ಮ ಮನೇಲಿರೋ ಒಂದು ಮನೆ ಮಗನೇ ಕಳ್ಕೊಂಡಿರೋ ರೀತಿಯಲ್ಲಿದೆ ಇವತ್ತು ಇಲ್ಲಿ ಬಂದಿರುವಂಥ ಜನಸಂಖ್ಯೆಗಳನ್ನ ನೋಡ್ತಾ ಇದ್ರೆ ಸಾಧಾರಣ ಎಲ್ಲರಿಗೂ ಗೊತ್ತಾಗ್ಬೋದು ಅವ್ರು ಎಷ್ಟು ಜನಸಂಪರ್ಕ ಮಾಡಿರ್ತಾರೆ ಅವ್ರಿಗೆ ಎಷ್ಟು ಜನ ಬೆಂಬಲ ಇದೆ ಅವರೆಷ್ಟು ಒಂದು ಕಾರ್ಯವನ್ನು ಮಾಡಿರ್ತಾರೆ ಅನ್ನೋದನ್ನ ಪ್ರತಿಯೊಂದು ನಾವು ಇವತ್ತು ನೋಡ್ಬೋದು ಇವತ್ತು ಅವರು ಅಗಲಿದ್ದಾರೆ ನಮ್ಮನ್ನೆಲ್ಲರನ್ನ ಬಿಟ್ಟು ಅವರ ಮನೆಯಲ್ಲಿರುವಂಥ ಎಲ್ಲರಿಗೂ ಕೂಡ ಆ ನೋವನ್ನು ಸಹಿಸ್ಕೊಳ್ಳೋ ಅಂಥ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಕರವೇ ಕುಟುಂಬದವರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ಆ ದೇವರು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ ಕರವೇ ಅಧ್ಯಕ್ಷರಂತ ಶ್ರೀಯುತ ಜಗದೀಶರವರು ತೇಗೂರು ಜಗದೀಶರವರು ಇವತ್ತು ವಿಧಿವಶರಾಗಿದ್ದಾರೆ ಭಾಳ ದುಃಖದ ತರತಕ್ಕಂಥ ವಿಚಾರ ಅವರು ಹೋರಾಟಗಳಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳು ಅಂತಂದರೆ ಬೇರೆ ರಾಜ್ಯದಿಂದ ರೈಲ್ವೆ ಇಲಾಖೆಗೆ ನೇಮಕ ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಕರೆ ಕೊಟ್ಟಾಗ
ಕರ್ನಾಟಕರಿಗೆ ನಮ್ಮ ರಾಜ್ಯದಲ್ಲಿ ಈ ರೈಲ್ವೆ ಇಲಾಖೆಗೆ ಹುದ್ದೆಗಳನ್ನು ತಾಣಬೇಕು ಅನ್ನೋ ಒಂದು ಹೋರಾಟದಲ್ಲಿ ಕಡೂರು ರೈಲ್ವೆ ಮುತ್ತಿಗೆ ಹಾಕಿ ಕೇಸನ್ನು ಹಾಕಿಸ್ಕೊಂಡು ಜೈಲನ್ನು ಸೇರಿದಂಥವ್ರು ತೇಗೋ ಜಗದೀಶರು ಕನ್ನಡಿಗರಿಗೋಸ್ಕರ. ಅದಾದ ನಂತರ ಬೆಳಗಾವಿಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ನೀವು ಯಾವ ರೀತಿ ಕನ್ನಡಿಗರಿಗೆ ಮೇಯರ್ನ ಮಾಡ್ತೀವಿ ಅಂತೇಳಿ ಮರಾಠಿಗರಿಗೆ ಚಾಲೆಂಜ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಹೋರಾಟದಲ್ಲೂ ಸಹ ನಾರಾಯಣಗೌಡರು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಬೆಳಗಾವಿಗೆ ಹೋಗಿ ಹೋರಾಟಗಳನ್ನು ಮಾಡಿ ಅಲ್ಲೂ ಕೂಡ ಕೇಸ್ ಹಾಕಿಸ್ಕೊಂಡು ಜೈಲಿಗೆ ಸೇರಿದಂಥ ಒಬ್ಬ ಧೀಮಂತ ಕನ್ನಡ ಪರ ಹೋರಾಟಗಾರ. ಇನ್ನು ಸ್ವಗ್ರಾಮ ತೇಗೂರಿನಲ್ಲೇ ಜಗದೀಶ್ ಅವರ ಅಂತ್ಯಕ್ರಿಯೆ ನೆರವೇರಿತು. ತೇಗೂರು ಜಗದೀಶ್ ಅವರ ನಿಧನಕ್ಕೆ ಕರವೇ ಸೇರಿದಂತೆ ಜಿಲ್ಲೆಯ ಎಲ್ಲ ರಾಜಕೀಯ ಪಕ್ಷಗಳು, ಸಂಘ ಸಂಸ್ಥೆಗಳು, ಜನಸಾಮಾನ್ಯರು ಕಂಬನಿ ಮಿಡಿದಿದ್ದಾರೆ. ಒಟ್ಟಿನಲ್ಲಿ ಜಗದೀಶ್ ಅವರ ಅಕಾಲಿಕ ನಿಧನದಿಂದ ಚಿಕ್ಕಮಗಳೂರು ಜಿಲ್ಲೆ ಒಬ್ಬ ಯುವ ಹೋರಾಟಗಾರನನ್ನು ಕಳೆದುಕೊಂಡಿರೋದಂತೂ ಸತ್ಯ. ವಿಡಿಯೋ ಜರ್ನಲಿಸ್ಟ್ ಮುರುಳಿ ಜೊತೆ ಡ್ಯಾನಿ ಕೂದುವಳ್ಳಿ, ಚಿಕ್ಕಮಗಳೂರು. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.